ಸ್ಟೂಡೆಂಟ್ಸ್, ನಮ್ಮ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಈ ದಿನ ನಾನು ನಿಮಗೆ ಪಿ ಯು ಸಿ ಆರ್ಟ್ಸ್ ತೆಗೆದುಕೊಂಡವ್ರಿಗೆ ಯಾವ ಕೋರ್ಸ್ ತೆಗೆದುಕೊಂಡ್ರೆ ಬೆಸ್ಟು ಎಂಬುದರ ಬಗ್ಗೆ ತಿಳಿಸ್ಕೊಡ್ತೇನೆ. ದ್ವಿತೀಯ ಪಿ ಯು ಸಿ ಪ್ರತಿಯೊಬ್ಬ ವಿದ್ಯಾರ್ಥಿ ಜೀವನದ ಬಹು ಮುಖ್ಯ ಘಟ್ಟ. ಏಕೆಂದ್ರೆ ಇಲ್ಲಿ ವಿದ್ಯಾರ್ಥಿಗಳು ಉತ್ತಮ ಅಂಕ ಪಡೆದು ಉತ್ತೀರ್ಣರಾದರೆ ಮುಂದೆ ಯಾವ ಕೋರ್ಸ್ ತೆಗೆದುಕೋಬೇಕು, ಯಾವ ಒಳ್ಳೆ ಕೋರ್ಸ್ಗಳಿಗೆ ಪ್ರವೇಶ ಪಡೆಯಬೇಕು ಎಂಬ ಯೋಚನೆ ಇರ್ತೀರಾ. ಹಾಗೆಯೇ ದ್ವಿತೀಯ ಪಿ ಯು ಸಿ ಮುಗಿಸಿದ ಬಳಿಕ ಮುಂದಿನ ಕೋರ್ಸ್ ಆಯ್ಕೆ ಮಾಡಿಕೊಳ್ಳುವಾಗ ಎಚ್ಚರಿಕೆಯಿಂದ ನೀವು ಮಾಡಿಕೊಳ್ಬೇಕು. ಏಕೆಂದ್ರೆ ನೀವು ಆಯ್ಕೆ ಮಾಡಿಕೊಳ್ಳುವ ಕೋರ್ಸ್ ನಿಮ್ಮ ಭವಿಷ್ಯವಾಗಿರುತ್ತದೆ. ಏಕೆಂದ್ರೆ ಜೀವನ ಪೂರ್ತಿ ಈ ಕೋರ್ಸ್ಗೆ ಸಂಬಂಧಪಟ್ಟ ಫೀಲ್ಡ್ ನಲ್ಲಿ ಕೆಲಸ ಮಾಡಬೇಕಾಗುತ್ತೆ. ಅದರಲ್ಲೂ ಪಿ ಯು ಸಿ ಆರ್ಟ್ಸ್ ವಿಭಾಗದಲ್ಲಿ ಓದಿದ ವಿದ್ಯಾರ್ಥಿಗಳು ಹೆಚ್ಚಿನ ಎಚ್ಚರಿಕೆಯಿಂದ ಕೋರ್ಸ್ಗಳನ್ನು ಆಯ್ಕೆ ಮಾಡಿಕೊಳ್ಳಬೇಕು. ಕಲಾ ವಿಭಾಗದಲ್ಲಿ ಓದಿದ ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಕೋರ್ಸ್ಗಳ ಆಯ್ಕೆ ಇವೆ. ಆದರೆ ಅವುಗಳನ್ನು ಆಯ್ಕೆ ಮಾಡಿಕೊಳ್ಳುವಾಗ ನಿಮಗೆ ಎಚ್ಚರಿಕೆ ಇರಲಿ. ನಿಮಗೆ ಯಾವ ವಿಷಯದಲ್ಲಿ ಹೆಚ್ಚಿನ ಆಸಕ್ತಿ ಇದೆಯೋ ಆ ಕೋರ್ಸ್ಗಳನ್ನು ಆಯ್ಕೆ ಮಾಡಿಕೊಂಡರೆ ತುಂಬಾ ಉತ್ತಮ. ಈಗ ನಾನು ಪಿ ಯು ಸಿಯಲ್ಲಿ ಕಲಾ ವಿಷಯಗಳನ್ನು ಓದಿರುವ ವಿದ್ಯಾರ್ಥಿಗಳಿಗೆ ಯಾವ ಬೆಸ್ಟ್ ಕೋರ್ಸ್ಗಳು ಇವೆ ಎಂಬುದರ ಬಗ್ಗೆ ತಿಳಿಸಿಕೊಡುತ್ತೇನೆ. ಮೊದಲನೇ ಕೋರ್ಸ್ ಬಿ ಎ. ದ್ವಿತೀಯ ಪಿ ಯು ಸಿ ಕಲಾ ವಿಭಾಗದಲ್ಲಿ ಓದಿದ ಪ್ರತಿಯೊಬ್ಬ ವಿದ್ಯಾರ್ಥಿಯ ಆಯ್ಕೆ ಬಿ ಎ ಆಗಿರುತ್ತದೆ. ಕಲಾ ಪದವಿ ಪಡೆದ ಬಳಿಕವೂ ಸಾಕಷ್ಟು ಉತ್ತಮ ಅವಕಾಶಗಳನ್ನು ನೀವು ಪಡೆದುಕೊಳ್ಬಹುದು. ಇದಾದ ನಂತರ ನೀವು ಪಿ ಜಿ ಕೋರ್ಸ್ಗಳು ಮಾಡ್ಬೋದು. ಅಂದ್ರೆ ಪಿ ಜಿ ಕೋರ್ಸ್ ಅಂದ್ರೆ ಎಂ ಎ ಕೋರ್ಸ್ಗಳನ್ನು ಮಾಡ್ಬೋದು. ಎಂ ಎ ಇನ್ನು ಪರ್ಟಿಕ್ಯುಲರ್ ಫೀಲ್ಡ್ ಅಲ್ಲಿ ಮಾಡಿದ್ರೆ ಅಂದ್ರೆ ಎಂ ಎ ಇನ್ ಕನ್ನಡ, ಎಂ ಎ ಇನ್ ಇಂಗ್ಲಿಷು ಅಥವಾ ಎಂ ಎ ಇನ್ ಹಿಸ್ಟ್ರಿ, ಯಾವ್ದಾರ ಒಂದು ಕೋರ್ಸ್ ತೆಗೆದುಕೊಂಡು ನೀವು ಪಿ ಜಿ ಕೋರ್ಸ್ ಮಾಡಿದ್ರೆ ಅಂದ್ರೆ ಎಂ ಎ ಕೋರ್ಸ್ ಮಾಡಿದ್ರೆ ನೀವು ಯಾವ್ದಾದ್ರು ಕಾಲೇಜಿಗೆ ಲೆಕ್ಚರರ್ ಆಗಿ ಸೇರ್ಕೋಬಹುದು. ಇದಲ್ಲದೆ ಬಹುತೇಕ ಕೇಂದ್ರ ಮತ್ತು ಆರೋಗ್ಯ ಸರ್ಕಾರದ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಅರ್ಜಿ ಸಲ್ಲಿಸಬಹುದು. ಅಂದ್ರೆ ನೀವು ಕೆ ಎಸ್ ಅಥವಾ ಐ ಎಸ್ ಎಕ್ಸಾಮ್ಗೆ ಅರ್ಜಿ ಸಲ್ಲಿಸಬಹುದು. ಈ ಎಕ್ಸಾಮ್ ನಲ್ಲಿ ನೀವು ಪಾಸ್ ಆದ್ರೆ ಒಂದು ಉತ್ತಮ ಅವಕಾಶ ಸಿಗುತ್ತೆ. ಅಂದ್ರೆ ನೀವು ಕೆ ಎಸ್ ಎಕ್ಸಾಮ್ ಪಾಸ್ ಮಾಡಿದ್ರೆ ಒಂದು ತಾಲೂಕಿಗೆ ತಹಸೀಲ್ದಾರ್ ಆಗ್ಬಹುದು. ಅದೇ ರೀತಿ ಐ ಎಸ್ ಎಕ್ಸಾಮ್ ಪಾಸ್ ಮಾಡಿದ್ರೆ ಒಂದು ಜಿಲ್ಲೆಗೆ ಜಿಲ್ಲಾಧಿಕಾರಿ ಆಗ್ಬಹುದು. ಸೆಕೆಂಡ್ ಬೆಸ್ಟ್ ಕೋರ್ಸ್ ಯಾವ್ದಂದ್ರೆ ಈವೆಂಟ್ ಮ್ಯಾನೇಜ್ಮೆಂಟ್ ಕೋರ್ಸ್. ಇತ್ತೀಚಿನ ದಿನಗಳಲ್ಲಿ ಈವೆಂಟ್ ಮ್ಯಾನೇಜ್ಮೆಂಟ್ ಕೋರ್ಸ್ಗೆ ತುಂಬಾ ಡಿಮ್ಯಾಂಡ್ ಇದೆ. ಯಾಕೆಂದ್ರೆ ಈ ಫೀಲ್ಡ್ ನಲ್ಲಿ ಸಾಕಷ್ಟು ಉದ್ಯೋಗ ಅವಕಾಶಗಳಿದ್ದು ಉತ್ತಮವಾದ ವೇತನವೂ ಸಿಗುತ್ತದೆ. ಇದರಲ್ಲಿ ಇಂಪಾರ್ಟೆಂಟ್ ಏನಪ್ಪ ನೀವು ಕಲಿತೀರಾ ಅಂತ ಅಂದ್ರೆ ಲೀಡರ್ಶಿಪ್ ಕ್ವಾಲಿಟಿ. ನಿಮಗೆ ಲೀಡರ್ಶಿಪ್ ಕ್ವಾಲಿಟಿ ಇದೆ ಅಂದ್ರೆ ಈ ಕೋರ್ಸ್ ಮಾಡೋದು ತುಂಬಾನೇ ಉತ್ತಮ. ಲೀಡರ್ಶಿಪ್ ಕಾರ್ಯಕ್ರಮ ಆಯೋಜನೆ ಅಂತ ಕೌಶಲ್ಯ ಹೊಂದಿರುವ ವಿದ್ಯಾರ್ಥಿಗಳು ಈವೆಂಟ್ ಮ್ಯಾನೇಜ್ಮೆಂಟ್ ಗೆ ಸಂಬಂಧಪಟ್ಟ ಕೋರ್ಸ್ಗಳನ್ನು ಮಾಡಬಹುದು. ನೀವು ಈ ಕೋರ್ಸ್ ಮುಗಿದ ನಂತರ ಬೇರೆ ಕಂಪನಿಯಲ್ಲಿ ಕೆಲಸ ಮಾಡಬಹುದು ಅಥವಾ ನೀವೇ ಸ್ವತಃ ಈವೆಂಟ್ ಮ್ಯಾನೇಜ್ಮೆಂಟ್ ಕಂಪನಿಯನ್ನು ಸ್ಥಾಪಿಸಬಹುದು. ಮೂರಿಗೆ ಉತ್ತಮ ಆಯ್ಕೆ ಎಂದ್ರೆ ಜರ್ನಲಿಸಂ, ಅಂದ್ರೆ ಪತ್ರಿಕೋದ್ಯಮ. ನೀವು ದ್ವಿತೀಯ ಪಿ ಯು ಸಿಯಲ್ಲಿ ಕಲಾ ವಿಭಾಗದಲ್ಲಿ ಓದಿದ ವಿದ್ಯಾರ್ಥಿಗಳು ಜರ್ನಲಿಸಂ ಅಥವಾ ಮಾಸ್ ಕಮ್ಯುನಿಕೇಶನ್ ಪದವಿ ಕೋರ್ಸ್ಗೆ ಸೇರ್ಕೋಬಹುದು. ಇತ್ತೀಚಿನ ದಿನಗಳಲ್ಲಿ ಈ ಕೋರ್ಸ್ಗೂ ಕೂಡ ಹೆಚ್ಚಿನ ಬೇಡಿಕೆ ಬಂದಿದೆ. ಇದು 3 ವರ್ಷಗಳ ಕೋರ್ಸ್ ಆಗಿರುತ್ತದೆ. ನೀವು ಉತ್ತಮ ಭಾಷಣಕಾರರಾಗಿದ್ರೆ, ಬರವಣಿಗೆಯಲ್ಲಿ ಉತ್ತಮ ಹಿಡಿತ ಇದ್ರೆ ಟಿವಿ, ನ್ಯೂಸ್ ಚಾನಲ್, ಪತ್ರಿಕೆಗಳಲ್ಲಿ ಮಿಂಚಬಹುದು. ಈ ಕೋರ್ಸ್ ಕಲಿತವರು ಪಬ್ಲಿಕ್ ರಿಲೇಷನ್ಸ್, ಜಾಹೀರಾತು, ಮಾರ್ಕೆಟಿಂಗ್ ಮುಂತಾದ ಕೆರಿಯರ್ಗಳನ್ನು ಆಯ್ಕೆ ಮಾಡ್ಕೊಳ್ಬಹುದು. ನಾಲ್ಕನೇ ಉತ್ತಮ ಕೋರ್ಸ್ ಯಾವುದಂದ್ರೆ ಫ್ಯಾಷನ್ ಡಿಸೈನ್. ಫ್ಯಾಷನ್ ಡಿಸೈನಿಂಗ್ ಕೋರ್ಸ್ಗಳು ಭಾರತ ಮತ್ತು ವಿದೇಶದಲ್ಲಿ ಜನಪ್ರಿಯ ವೃತ್ತಿಪರ ಕೋರ್ಸ್ಗಳಾಗಿವೆ. ಪಿ ಯು ಸಿ ಬಳಿಕ ಬೇಡಿಕೆಯ ಕೋರ್ಸ್ಗಳಲ್ಲಿ ಫ್ಯಾಷನ್ ಡಿಸೈನ್ ಕೂಡ ಒಂದಾಗಿದೆ. ಅಂದ್ರೆ ತುಂಬಾ ಡಿಮ್ಯಾಂಡ್ ಇದೆ ಈ ಕೋರ್ಸ್ಗಂತೂ. ಫ್ಯಾಷನ್ ಮತ್ತು ಡಿಸೈನ್ ಇವೆರಡು ವಿಷಯಗಳಲ್ಲಿ ಆಸಕ್ತಿ ಉಳ್ಳವರು ಇದಕ್ಕೆ ಸಂಬಂಧಪಟ್ಟ ಕೋರ್ಸ್ ಮಾಡಬಹುದು. ನೀವು ಫ್ಯಾಷನ್ ಡಿಸೈನ್ ಕೋರ್ಸ್ಗಳಲ್ಲಿ ಪದವಿ ಮತ್ತು ಡಿಪ್ಲೊಮಾ ತರ ಕೋರ್ಸ್ಗಳಿದಾವೆ. ಅಂದ್ರೆ ಬ್ಯಾಚುಲರ್ ಕೋರ್ಸ್ ಇದೆ, ಡಿಪ್ಲೊಮಾ ಕೋರ್ಸ್ಗಳು ಇದೆ. ನಿಮಗೆ ಯಾವುದು ಅನುಕೂಲ ಎನಿಸುತ್ತದೆಯೋ ಅದನ್ನು ಆಯ್ಕೆ ಮಾಡ್ಕೊಳ್ಬಹುದು. ನೆಕ್ಸ್ಟ್ ಬೆಸ್ಟ್ ಕೋರ್ಸ್ ಯಾವ್ದಂದ್ರೆ ನಿಮಗೆ ಹೋಟೆಲ್ ಮ್ಯಾನೇಜ್ಮೆಂಟ್ ಕೋರ್ಸ್. ದೇಶ ವಿದೇಶಗಳಲ್ಲಿ ಹೋಟೆಲ್ ಮ್ಯಾನೇಜ್ಮೆಂಟ್ ಓದಿದವರಿಗೆ ಹೆಚ್ಚಿನ ಬೇಡಿಕೆ ಇದೆ. ಈಗ ಹೋಟೆಲ್ ಮ್ಯಾನೇಜ್ಮೆಂಟ್ ಬೇಡಿಕೆಯ ಕೋರ್ಸ್ ಆಗಿದ್ದು, ಕೋರ್ಸ್ ಕಲಿತ ಬಳಿಕ ದೇಶ ವಿದೇಶಗಳಲ್ಲಿ ಉತ್ತಮ ಅವಕಾಶ ನೀವು ಪಡೆದುಕೊಳ್ಬಹುದು. ಹೋಟೆಲ್ ಮ್ಯಾನೇಜ್ಮೆಂಟ್ ಅಲ್ಲಿ ಬಿ ಎ ಅಥವಾ ಬಿ ಎಸ್ ಸಿ ಅಥವಾ ಡಿಪ್ಲೊಮಾ ಕೋರ್ಸ್ಗಳನ್ನು ಮಾಡಬಹುದು. ಕರ್ನಾಟಕ ಸೇರಿದಂತೆ ದೇಶಾದ್ಯಂತ ಹೋಟೆಲ್ ಮ್ಯಾನೇಜ್ಮೆಂಟ್ ಕೋರ್ಸ್ಗಳನ್ನು ಕಲಿಸುವ ಸಾಕಷ್ಟು ಶಿಕ್ಷಣ ಸಂಸ್ಥೆಗಳು ಇವೆ. ಈಗ ಈ ಕೋರ್ಸ್ ಕಲಿತರೆ ನೀವು ಹೋಟೆಲ್ ನಲ್ಲಿ ಫ್ರಂಟ್ ಡೆಸ್ಕ್, ಕಿಚನ್, ಫುಡ್ ಅಂಡ್ ಪಾನೀಯ, ಅಡಿಗೆ ಮನೆ ಕೆಲಸ, ಇದಲ್ದೇನೆ ವಿಮಾನಯಾನ ಕಂಪನಿಗಳು, ರೈಲ್ವೆ ಕಂಪನಿಗಳು, ಆರೋಗ್ಯ ಸೇವಾ ಸಂಸ್ಥೆಗಳು ಸೇರಿದಂತೆ ಇತರೆ ಕಡೆಗಳಲ್ಲೂ ಸಹ ನೀವು ಉದ್ಯೋಗ ಪಡೆದುಕೊಳ್ಬಹುದು. ಇನ್ನೊಂದು ಉತ್ತಮ ಕೋರ್ಸ್ ಯಾವ್ದಂದ್ರೆ ವೆಬ್ ಗ್ರಾಫಿಕ್ ಡಿಸೈನ್ ಕೋರ್ಸ್. ನೀವು ದ್ವಿತೀಯ ಪಿ ಯು ಸಿ ನಂತರ ವೆಬ್ ಅಥವಾ ಗ್ರಾಫಿಕ್ ಡಿಸೈನ್ ಕೋರ್ಸ್ ಕೂಡ ಉತ್ತಮ ಆಯ್ಕೆ ಆಗಿರುತ್ತದೆ. ಇಂಟರ್ನೆಟ್ ಜಗತ್ತಿನಲ್ಲಿ ನೀವು ವೆಬ್ ಡಿಸೈನರ್ ಆದ್ರೆ ಸಾಕಷ್ಟು ಬೇಡಿಕೆ ಇದೆ. ಅದೇ ರೀತಿ ಒಂದು ಉತ್ತಮ ವೇತನ ಕೂಡ ನಿಮಗೆ ಸಿಗುತ್ತೆ.
ನೀವು ಗ್ರಾಫಿಕ್ ವಿನ್ಯಾಸಗಾರರಾಗಿದ್ದರೆ ನಿಮ್ಮ ಬೇಡಿಕೆ ಕೂಡ ಉತ್ತಮವಾಗಿರುತ್ತದೆ. ಹೀಗಾಗಿ ಪಿ ಯು ಸಿ ಬಳಿಕ ಇಂಥ ವಿಷಯಗಳಿಗೆ ಸಂಬಂಧಪಟ್ಟ ಅಲ್ಪಾವಧಿ ಅಥವಾ ದೀರ್ಘಾವಧಿ ಕೋರ್ಸ್ಗಳಿಗೆ ಸೇರ್ಕೊಳ್ಬಹುದು. ಮತ್ತೊಂದು ಉತ್ತಮ ಕೋರ್ಸ್ ಯಾವುದಂದ್ರೆ ಕಾನೂನು ಪದವಿ ಅಂದ್ರೆ ಲಾ. ಇತ್ತೀಚಿನ ದಿನಗಳಲ್ಲಿ ಕಾನೂನು ಪದವಿ ಪಡೆದವರಿಗೆ ಬೇಡಿಕೆ ಹೆಚ್ಚಿದೆ. ಪಿ ಯು ಸಿ ನಂತರ ಕಾನೂನು ಪದವಿ ಸೇರಿಕೊಂಡರೆ ಉತ್ತಮವಾಗಿರುತ್ತದೆ. ಕಾನೂನು ವಿಷಯವನ್ನು ಕಲಿಯಲು ಇಚ್ಛೆ ಉಳ್ಳವರು ಪಿ ಯು ಸಿ ಬಳಿಕ ಎಲ್ ಎಲ್ ಬಿ ಅಥವಾ ಪದವಿ ಬಳಿಕ ಎಲ್ ಎಲ್ ಬಿ ಕೋರ್ಸ್ ಮಾಡಬಹುದು. ಎಲ್ ಎಲ್ ಬಿ ಅಂದ್ರೆ ಬ್ಯಾಚುಲರ್ ಆಫ್ ಲಾ. ಈ ಕೋರ್ಸ್ ಮುಗಿದ ನಂತರ ನೀವು ಲಾಯರು, ಜಡ್ಜು, ಕಾನೂನು ತಜ್ಞರು ಇತ್ಯಾದಿ ಹಲವು ಕ್ಯಾರಿಯರ್ಗಳನ್ನು ಪಡೆಯಲು ಈ ಕಾನೂನು ಪದವಿ ನಿಮಗೆ ನೆರವಾಗುತ್ತದೆ. ಸೊ ನಿಮಗೆ ಪಿ ಯು ಸಿಯಲ್ಲಿ ಕಲಾ ವಿಭಾಗದಲ್ಲಿ ಓದಿರುವ ವಿದ್ಯಾರ್ಥಿಗಳಿಗೆ ಇಂಪಾರ್ಟೆಂಟ್ ಅಂದ್ರೆ ಬೆಸ್ಟ್ ಕೋರ್ಸ್ ಅಂತ ತಿಳಿಸ್ಕೊಟ್ಟಿದ್ದೀನಿ. ಆಯ್ಕೆ ನಿಮ್ದು. ನಿಮಗೆ ಯಾವುದೇ ಒಂದು ಕೋರ್ಸ್ ತೆಗೆದುಕೋಬೇಕಾದ್ರೆ ಫಸ್ಟು ಯೋಚನೆ ಮಾಡಿ, ಯಾಕೆಂದ್ರೆ ಈ ಒಂದು ಯಾವ್ದೇ ಒಂದು ವಿಷಯ ತೆಗೆದುಕೊಂಡು ನೀವು ಅದೇ ವಿಷಯದಲ್ಲಿ ಅಂದ್ರೆ ಅದೇ ಫೀಲ್ಡ್ ಅಲ್ಲಿ ಮುಂದುವರಬೇಕಾಗುತ್ತೆ. ಸೊ ಬೆಸ್ಟ್ ಕೋರ್ಸ್ ನ ಆಯ್ಕೆ ಮಾಡ್ಕೊಳ್ಳಿ. ಶುಭವಾಗಲಿ.